ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ದ್ವಿಚಕ್ರ ವಾಹನಕ್ಕೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಬಳಿ ಒಂದು ಘಟನೆ ನಡೆದಿದೆ. ಮಹಿಳೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಚಿಕ್ಕಪೇಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಿಟಿಯಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ದ್ವಿಚಕ್ರ ವಾಹನಕ್ಕೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಬಳಿ ಒಂದು ಘಟನೆ ನಡೆದಿದೆ. ಇನ್ನು ಮಹಿಳೆಗೆ ಗಂಭೀರ ಗಾಯವಾಗಿದ್ದು ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಚಿಕ್ಕಪೇಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಿಲ್ಲರ್ ಬಿಎಂಟಿಸಿಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ಈಗ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು ಮಹಿಳೆಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ. ಸದ್ಯ ಮಹಿಳೆಯನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರಿನ ಸಿರ್ಸಿ ಸರ್ಕಲ್ ಬಳಿ ನಡೆದಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಘಟನೆ ಹೇಗೆ ನಡೆದಿದ್ದು ಮತ್ತೆ ಗಾಯಗೊಂಡಿರುವಂತಹ ಮಹಿಳೆ ಪರಿಸ್ಥಿತಿ ಹೇಗಿದೆ ಈಗ? ಲಿಖಿತ, ವಿಜಯನಗರದಿಂದ ಶಿವಾಜಿನಗರಕ್ಕೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ದಂಪತಿಗಳ ಬೈಕ್ಗೆ ಒಂದು ಬಿಎಂಟಿಸಿ ಡಿಕ್ಕಿಯಾಗಿರುವಂತದ್ದು. ಸ್ಥಳದಲ್ಲೇ ಫಾರೂಕ್ ಎಂಬಾತ ಸಾವನ್ನಪ್ಪಿದ್ರೆ ಆಕೆಯ ಪತ್ನಿ ಏನಿದ್ದಾಳೆ, ಆಕೆಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಬಿಎಂಟಿಸಿ ಅತಿ ವೇಗದಿಂದ ಬಂತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅಲ್ಲಿದ್ದಂತಹ ಸ್ಥಳೀಯರಿಗೂ ನೀಡ್ತಾ ಇದ್ದಾರೆ. ಹೀಗಾಗಿ ಬಿಎಂಟಿಸಿಗೆ ಹಿಂದೆಯಿಂದ ಬಂದು ಒಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಆಗಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂತದ್ದು. ಮತ್ತೆ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಸುಮನ್ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ. ಹೀಗಾಗಿ ಸಾಕಷ್ಟು ಗಂಭೀರವಾಗಿ ಗಾಯ ಕೂಡ ಆಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಸುಮನ್ಳಿಗೆ. ಈಗಾಗಲೇ ಈ ಸಂಬಂಧವಾಗಿ ಚಿಕ್ಕಪೇಟೆ ಪೊಲೀಸರು ಕೂಡ ಒಂದು ಸಂಚಾರಿ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಏನು ಚಾಲಕ ಕೂಡ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಈ ಸಂಬಂಧವಾಗಿ ಅಂದ್ರೆ ಹಿಂಬದಿಯಿಂದ ಬೈಕ್ಗೆ ಡಿಕ್ಕಿ ಹೊಡೆದ ಏನು ಹೊಡೆದಿದೆ ಅತಿ ವೇಗದಿಂದ ಬಂದು ಬಿಎಂಟಿಸಿ, ಹೀಗಾಗಿ ಬಿಎಂಟಿಸಿಯ ಒಂದೇ ತಪ್ಪಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆ ಗುಂಡಿಗಳು ಕೂಡ ಇಲ್ಲದಿರುವಂತದ್ದು, ಯಾವುದೇ ತಪ್ಪು ಕೂಡ ಬೈಕ್ ಸವಾರದ್ದು ಆಗಿರೋದಿಲ್ಲ. ಹೀಗಾಗಿ ಬಿಎಂಟಿಸಿದೆ ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ, ಅವಂದೇ ತಪ್ಪು ಅನ್ನುವಂತಹ ಒಂದು ವಾದವನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮತ್ತೆ ಸದ್ಯಕ್ಕೆ ಚಿಕಿತ್ಸೆ ಮುಂದುವರೆದಿದೆ. ಲಿಖಿತ. ಓಕೆ ಅಭಿಷೇಕ್, ಬಿಎಂಟಿಸಿ ಬಸ್ಗಳು ಈ ರೀತಿಯಾಗಿ ಡಿಕ್ಕಿ ಹೊಡೆದು ಸವಾರರು ಮೃತಪಟ್ಟಿರುವಂಥದ್ದು ಇದು ಮೊದಲೇನಲ್ಲ. ಈ ಹಿಂದೆ ಕೂಡ ಅತಿ ವೇಗವಾಗಿ ಚಾಲನೆ ಮಾಡುವಂಥದ್ದು, ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಇನ್ನು ಎಷ್ಟು ಬಲಿ ಬೇಕು ಈ ಕಿಲ್ಲರ್ ಬಿಎಂಟಿಸಿಗೆ ಅಂತ? ಖಂಡಿತ, ಇವತ್ತು ಹಬ್ಬವಾದ ಕಾರಣದಿಂದಾಗಿ ಸಂಚಾರ ಕೂಡ ವಿರಳವಾಗಿದೆ. ಹೀಗಾಗಿ ಬಿಎಂಟಿಸಿ ತಮ್ಮದೇ ಆದಂತಹ ಒಂದು ವೇಗದಲ್ಲಿ ಹೋಗ್ತಾ ಇರುವಂಥದ್ದು. ಇದಾಗಿ ಅಷ್ಟೇನು ಟ್ರಾಫಿಕ್ ಇದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಇಂತಹ ಕೃತ್ಯಗಳು ನಡೆಯೋದು ಕಡಿಮೆ ಇರುತ್ತೆ. ಆದ್ರೆ ರೋಡ್ ಫ್ರೀ ಇರೋ ಕಾರಣದಿಂದಾಗಿ ಬಿಎಂಟಿಸಿ ಕೂಡ ಅತಿ ವೇಗವಾಗಿ ಚಲಿಸ್ತಾ ಇದ್ದ. ಹೀಗಾಗಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿರುವಂಥದ್ದು. ಮತ್ತೆ ಈಗಾಗಲೇ ಏನು ಹಲವು ಈ ಹಿಂದೆಯೂ ಕೂಡ ಬಿಎಂಟಿಸಿ ಇಂದ ಬಲಿಯಾದವರ ಸಂಖ್ಯೆ ಕಡಿಮೆ ಏನಲ್ಲ. ಸಾಕಷ್ಟು ಬಾರಿ ಹಿಂದೆಯಿಂದ ಬಂದಂತಹ ಬಿಎಂಟಿಸಿಗಳೇ ಬೈಕ್ ಸವಾರರನ್ನ ಮತ್ತೆ ಬೈಕ್ ಅಲ್ಲಿರುವಂತಹ ಹಿಂಬದಿ ಸವಾರರನ್ನು ಕೂಡ ಬಲಿ ತೆಗೆದಿರುವಂತಹ ಒಂದು ನಿದರ್ಶನ ಕೂಡ ಇದೆ. ಹೀಗಾಗಿ ಡ್ರೈವರ್ಗಳಿಗೂ ಕೂಡ ವಾಹನ ಚಾಲಕರಿಗೂ ಅಂದ್ರೆ ಬಿಎಂಟಿಸಿ ವಾಹನ ಚಾಲಕರಿಗೂ ಕೂಡ ಒಂದು ಸ್ಪಷ್ಟವಾದ ನಿರ್ದೇಶನವನ್ನ ಬಿಎಂಟಿಸಿ ಅಧಿಕಾರಿಗಳು ನೀಡಬೇಕಾಗಿದೆ. ಹೀಗಾಗಿ ಅಜಾಗರೂಕತೆಯವಾಗಿ ಒಂದು ಚಾಲನೆ ನಡೆಸಿದ್ರೆ ಸಾಕಷ್ಟು ದಂಡವನ್ನು ಕೂಡ ತೆರಿಬೇಕನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಬೇಕಾಗುತ್ತೆ. ಲಿಖಿತ. ಓಕೆ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.